Hi guys, today I am executing how to reset a user ID and passwords online in Karnataka Bank. Nodi friends, ivattu naanu nimage Karnataka Bank alli user ID hege reset madodu athava password anna hege reset madodu annu helikodtene. Okay na, ee onnond sala user ID marthirthevi athava password galu marthirthevi avanna hege reset madodu anta torisikodtene. Okay, idu close maadi Chrome ge hogi Chrome ಅಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಸರ್ಚ್ ಮಾಡಿ. ಓಕೆನಾ? ಓಕೆ, ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಕರ್ನಾಟಕ ಬ್ಯಾಂಕ್ ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ಇಲ್ಲಿದೆ. ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ವೆಬ್ಸೈಟ್ ಕರ್ನಾಟಕ ಬ್ಯಾಂಕ್ ಓಪನ್ ಆಯಿತು. ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ? ಓಕೆ, ಇಲ್ಲಿ ಇದರಲ್ಲಿ ಪರ್ಸ್ನಲ್ ಬ್ಯಾಂಕಿಂಗ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ ಈಗ ಯೂಸರ್ ಐ ಡಿ ಮತ್ತು ಕ್ಯಾಶ ಎಂಟ್ರಿ ಮಾಡೋಕೆ ಲಾಗಿನ್ ಆಗೋಕ್ಕೆ. ಈಗ ನಮಗೆ ಯೂಸರ್ ಐ ಡಿ ಮರೆತಿದೆ, ಅದಕ್ಕೆ ನಾವು ಏನಪ್ಪ ಅಂದರೆ ಇಲ್ಲಿ ನೋಡಿ ಫರ್ಗೆಟ್ ಯೂಸರ್ ಐ ಡಿ, ಹೌದಾ? ಇಲ್ಲಿ ನೋಡಿ ಫರ್ಗೆಟ್ ಯೂಸರ್ ಐ ಡಿ ಅಂತ ಇದೆ, ಅಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ. ಓಕೆನಾ? ಓಕೆ, ಇಲ್ಲಿ ನೋಡಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ಓಕೆ, ಅದೇ ರೀತಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಓಕೆನಾ? ಇಲ್ಲಿ ಬಂದುಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆನಾ? ಓಕೆ, ಈಗ ನೋಡಿ ಓ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೆ. ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಇವೆಲ್ಲ ಸಾಧ್ಯ. ಓಕೆನಾ? ಓಕೆ, ಮೊಬೈಲ್ ನಂಬರ್ ಓ ಟಿ ಪಿ ಬಂತು, ಓ ಟಿ ಪಿಯನ್ನು ಎಂಟ್ರಿ ಮಾಡೋಣ. ಓಕೆನಾ? 1769 81. ಓಕೆ, ಈಗ ಸಬ್ಮಿಟ್ ಅಂತ ಕೊಡಿ. ನೋಡಿ ಯೂಸರ್ ಐ ಡಿ ಈ ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಆ್ಯಂಡ್ ಮೇಲ್ ಐ ಡಿ. ಓಕೆನಾ? ನಮ್ಮ ಮೇಲ್ ಐ ಡಿಗೆ ಅಥವಾ ಮೊಬೈಲ್ ನಂಬರ್ಗೆ ಇದು ಏನಿದು ಯೂಸರ್ ಐ ಡಿ ಬಂದಿರುತ್ತೆ, ಅದನ್ನು ನಾವು ಓಪನ್ ಮಾಡ್ಕೊಂಡು ಈಗ ಗೋ ಟು ಲಾಗಿನ್ ಪೇಜಿಗೆ ಬಂದು ಇಲ್ಲಿ ನೋಡಿ ಯೂಸರ್ ಐ ಡಿ ಮೊಬೈಲ್ ನಂಬರ್ ಬಂದಿದೆ. ಓಕೆನಾ? ಈಗ ಯೂಸರ್ ಐ ಡಿನ ಎಂಟ್ರಿ ಮಾಡೋಣ. ಓಕೆನಾ? ಓಕೆ, ಯೂಸರ್ ಐ ಡಿ ಮೊಬೈಲಲ್ಲಿ ನೋಡ್ಕೊಂಬಿಟ್ಟು ಎಂಟ್ರಿ ಮಾಡೋಣ. ಓಕೆ, ನಮ್ಮದು ಯೂಸರ್ ಐ ಡಿ. ಓಕೆ, ಈಗ ನೋಡಿ ಯೂಸರ್ ಐ ಡಿ ಎಂಟ್ರಿ ಮಾಡಿ. ಓಕೆ, ಅದೇ ರೀತಿಯಲ್ಲಿ ಕ್ಯಾಪ್ಸಾ ಇದೆ, ಕ್ಯಾಪ್ಸನ್ನ ಎಂಟ್ರಿ ಮಾಡಿ. ಓಕೆನಾ? ಇವಾಗ ನೋಡಿ ಲಾಗಿನ್ ಅಂತ ಕೊಡಿ. ಓಕೆ, ಈಗ ಯೂಸರ್ ಐ ಡಿ ಆಯಿತು, ಪಾಸ್ವರ್ಡ್ ಎಂಟ್ರಿ ಮಾಡೋಕೆ. ಈಗ ಪಾಸ್ವರ್ಡು ಗೊತ್ತಿಲ್ಲ, ಪಾಸ್ವರ್ಡು ಗೊತ್ತಿಲ್ಲ, ಅದನ್ನು ಹೇಗೆ ರೀಸೆಟ್ ಮಾಡೋದು ನೋಡಿ. ಇಲ್ಲಿ ನೋಡಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಓಕೆ, ಇಲ್ಲಿ ನೋಡಿ ನೀವು ಆನ್ಲೈನಲ್ಲೂ ಸೆಟ್ ಮಾಡೋದು ಆಫ್ಲೈನಲ್ಲೂ ಸೆಟ್ ಮಾಡೋದು, ಬಟ್ ಸೆಟ್ ಆನ್ಲೈನ್ ಇದೆಲ್ಲ ಸೇಫ್ ಅದು. ಓಕೆನಾ? ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ ಮತ್ತೆ ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಿ. ಓಕೆನಾ? ಇಲ್ಲಿ ನೋಡಿ ವೆರಿಫಿಕೇಷನ್ ಕೋಡ್ ಇದೆಲ್ಲ, ಇದನ್ನು ಎಂಟ್ರಿ ಮಾಡಿ 20. ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ. ಓಕೆನಾ? ಇಲ್ಲಿ ನೋಡಿ ನಮ್ಮದು ಎ ಟಿ ಎಮ್ ಕಾರ್ಡ್ ನಂಬರ್ ಇದೆ, ಎ ಟಿ ಎಮ್ ಕಾರ್ಡ್ ನಂಬರ್ ಕೇಳುತ್ತೆ, ಎ ಟಿ ಎಮ್ ಪಿನ್ ಕೇಳುತ್ತೆ, ಎಕ್ಸ್ಪೈರಿ ಡೇಟ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಓಕೆನಾ? ಪಾನ್ ನಂಬರ್ ಕೇಳುತ್ತೆ. ಈಗ ಇವನ್ನೆಲ್ಲ ನೀವು ಎಂಟ್ರಿ ಮಾಡಬೇಕು. ಈಗ ನೋಡಿ ಮೊದಲು ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಓಕೆನಾ? ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಓಕೆ, ಕಾರ್ಡ್ ನಂಬರ್ ಆಯಿತು. ಇದರ ಎ ಟಿ ಎಮ್ ಪಿನ್ನನ್ನು ಎಂಟ್ರಿ ಮಾಡಬೇಕು. ಓಕೆನಾ?
ಏನು ಅಮೌಂಟ್ ವಿತ್ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೇವಲ್ಲ ಎ ಟಿ ಎಮಲ್ಲಿ, ಆ ಪಿನ್ನನ್ನು ಎಂಟ್ರಿ ಮಾಡಬೇಕು. ಓಕೆನಾ? ಅದೇ ರೀತಿ ಈ ಇದು ಡೆಬಿಟ್ ಕಾರ್ಡ್ ಇದೆಯಲ್ಲ, ಅದರದ್ದೇನಿದು ಎಕ್ಸ್ಪೈರ್ ಮಂತನ್ನು ಎಂಟ್ರಿ ಮಾಡಿ. ಓಕೆನಾ? ಓಕೆ, ಆಮೇಲೆ ಎಕ್ಸ್ಪೈರ್ ಇಯರನ್ನು ಎಂಟ್ರಿ ಮಾಡಿ. ಓಕೆ, ಇವಾಗ ನೋಡಿ ಡೇಟ್ ಆಫ್ ಬರ್ತ್ನಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ? ಇಲ್ಲಿ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಓಕೆ, ಆ ರೀತಿ ಐತಿ ಮಂತು, ಅದೇ ರೀತಿ ಡೇಟು. ಓಕೆನಾ? ನೋಡಿ ಈ ಥರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಬಿಟ್ಟು ಇದು ಪಾನ್ ನಂಬರ್ ಇದು ಆಪ್ಷನ್ ಇದೆ, ಏನು ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಇಲ್ಲಿ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ. ಓಕೆನಾ? ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಇನ್ವ್ಯಾಲಿಡ್, ಡೇಟ್ ಆಫ್ ಬರ್ತ್ ತಪ್ಪಾಗಿದೆ. ಓಕೆ, ಇನ್ನೊಂದು ಸಲ ಎಂಟ್ರಿ ಮಾಡೋಣ. ಓಕೆನಾ? ಓಕೆ, ಆಮೇಲೆ ಇಲ್ಲಿ ಎ ಟಿ ಎಮ್ ಪಿನ್ ಆಗಿರ್ತದೆ, ಇನ್ನೊಂದು ಸಲ ಎಂಟ್ರಿ ಮಾಡಿ. ಓಕೆನಾ? ಓಕೆ, ಇವಾಗ ಕಂಟಿನ್ಯೂ ಕೊಡಿ. ಓಕೆ, ಇವಾಗ ನೋಡಿ ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೆ, ಒ ಟಿ ಪಿಯನ್ನು ಎಂಟ್ರಿ ಮಾಡಿ. ಓಕೆ, ಒ ಟಿ ಪಿ ಬಂತು, 1903 76. ಓಕೆನಾ? ಇವಾಗ ಕಂಟಿನ್ಯೂ ಕೊಡಿ. ಇವಾಗ ನೋಡಿ ಪಾಸ್ವರ್ಡ್ ಸೆಟ್, ನ್ಯೂ ಸೈನ್ ಇನ್ ಪಾಸ್ವರ್ಡು, ರೀಟೈಪ್ ನ್ಯೂ ಸೈನ್ ಇನ್ ಪಾಸ್ವರ್ಡ್. ಓಕೆನಾ? ಇವಾಗ ನೋಡಿ ಇವಾಗ ನಿಮ್ಮ ಪಾಸ್ವರ್ಡನ್ನು ಚೂಸ್ ಮಾಡ್ಕೋಬೋದು. ಓಕೆನಾ? ಓಕೆನಾ? ರೀಟೈಪ್ ಸೈನ್ ಇನ್ ಪಾಸ್ವರ್ಡ್. ಓಕೆನಾ? ಇನ್ನೊಂದು ಸಲ ಎಂಟ್ರಿ ಮಾಡಿ. ಈಗ ಸಬ್ಮಿಟ್ ಕೊಡಿ. ಓಕೆನಾ? ಓಕೆ ನೋಡಿ, ಕಾಂಟ್ಯಾಕ್ಟ್ ದ ಬ್ಯಾಂಕ್ ಅಡ್ಮಿನಿಸ್ಟ್ರೇಟರ್ ಟು ಕಂಪ್ಲೀಟ್ ದ ಪ್ರೊಸೆಸ್. ಇವಾಗ ನೋಡಿ ಬ್ಯಾಂಕ್ ಇವ್ರನ್ನ ಅಡ್ಮಿನಿಸ್ಟ್ರೇಟರ್ ಕಂಪ್ಲೀಟ್ ಆಗಿ ಪ್ರೊಸೆಸ್ ಕಂಪ್ಲೀಟ್ ಆಗಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದೆ. ಇವಾಗ ಗೋ ಟು ಲಾಗಿನ್ ಪೇಜ್. ಓಕೆನಾ? ಓಕೆ, ಇಷ್ಟಾಯ್ತಲ್ಲ. ಓಕೆ, ಈ ನೋಡಿ ಈ ಥರ ನಾವು ಪಾಸ್ವರ್ಡನ್ನು ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಓಕೆನಾ? ಓಕೆ, ಇಷ್ಟೇ. ನೋಡಿ ಈ ವಿಡಿಯೋದಿಂದ ನಿಮಗೇನಾದರೂ ಇನ್ಫಾರ್ಮೇಷನ್, ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಈ ಥರ ವಿಡಿಯೋಗಳನ್ನು ಅಪ್ಡೇಟ್ ಆದರೆ ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು.